ಕರ್ನಾಟಕ ರಾಜ್ಯ ಪೊಲೀಸ್, ಮಂಡ್ಯ ಜಿಲ್ಲಾ ಪೊಲೀಸ್, ಮಂಡ್ಯ ಉಪವಿಭಾಗದ ವತಿಯಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧ ಜಾಗೃತಿ ವೇದಿಕೆ ಕಾರ್ಯಕ್ರಮ ನಗರದ ಪಿಇಎಸ್ ಪ್ಲೇಸ್ಮೆಂಟ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ದುಶ್ಚಟಕ್ಕೆ ಗುರಿಯಾಗದಿರಲು ಕರೆ ನೀಡಿದ್ರು. ತಗ್ಗುವಂತಹ ಪ್ರಕರಣಗಳು ಬಹಳಷ್ಟು ಆಗ್ತವೆ. ನೀವೇನು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಆಗಿದ ತಕ್ಷಣ ನೀವೆಲ್ಲ ಸಕ್ಸಸ್ಫುಲ್ ಇಂಜಿನಿಯರ್ಸ್ ಆಗಬೇಕು ಅನ್ನೋದಕ್ಕೂ ಬರ್ದಿಲ್ಲ. ನೀವೆಲ್ಲ ಸಕ್ಸಸ್ಫುಲ್ ಇಂಜಿನಿಯರ್ಸ್ ಆಗ್ತಿರೋ ಬಿಡ್ತಿರೋ, ಬಟ್ ಸಕ್ಸಸ್ಫುಲ್ ಸಿಟಿಸನ್ಸ್ ಅಂತೂ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇರುತ್ತೆ. ಅದು ನಿಮ್ಮ ಕಾಲೇಜ್ ಪ್ರಾಧ್ಯಾಪಕರದಾಗಿರ್ಬೋದು, ನಿಮ್ಮ ತಂದೆ ತಾಯಿಯರಾಗಿರ್ಬೋದು, ಅಥವಾ ಬಂಧು ಬಳಗದಾಗಿರ್ಬೋದು, ಯಾರು ನಿಮ್ಮನ್ನು ಫೇಲ್ ಆಗಲಿಕ್ಕೆ ನೋಡ್ಲಿಕ್ಕೆ ಇಷ್ಟಪಡಲ್ಲ. ಈಗ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇಂಜಿನಿಯರ್ಸನ್ನು ಪ್ರತಿ ವರ್ಷ ಕರ್ನಾಟಕದಿಂದ ಪಾಸಾಗಿ ಫೀಲ್ಡಿಗೆ ಬರ್ತಾರೆ. ಎಲ್ಲರಿಗೂ ಸಾಫ್ಟ್ವೇರ್ ಕಂಪ್ನಿಗಳಾಗಲಿ ಅಥವಾ ಕೋರ್ ಸಬ್ಜೆಕ್ಟ್ಸಲ್ಲಾಗಲಿ ಕೋರ್ ಕಂಪ್ನಿಗಳಾಗಲಿ ಕೆಲಸ ಸಿಗಲಿಲ್ಲ, ಸಿಗೋದಿಲ್ಲ, ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ಆದರೆ ನೀವು ಒಂದು ದಾರಿಯನ್ನು ಕಂಡುಕೊಂಡು ನಾನು ಏನು ಹೇಳಿದೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಅರಿವಾಗುತ್ತೆ, ನಿಮ್ಮ ದಾರಿ ನಿಮಗೆ ಕ್ಲಿಯರ್ ಆಗುತ್ತೆ ಅಂತಂದರೆ, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದು ನಿಮ್ಮ ಸ್ಟ್ರೆಂತ್, ಯಾವುದು ನಿಮ್ಮ ಪ್ಯಾಷನ್ ಅಂತ ನಿಮಗೆ ಗೊತ್ತಾಗುತ್ತಲ್ಲ, ಆ ದಿನ ನೀವು ಅದರ ಹಿಂದೆ ಹೋಗ್ಲಿಕ್ಕೆ ಶುರು ಮಾಡಬೇಕು. ಜಿಲ್ಲಾಬಕಾರಿ ಉಪಾಯುಕ್ತರು ರವಿಶಂಕರ್ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರುದ್ಧದ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ಸಾಮಾನ್ಯವಾಗಿ ಮೂರು ಕಾರಣಗಳಿರ್ತದೆ. ಒಂದು ಡ್ರೆಸ್ ಅಂತ ಅದು ಎಲ್ಲದಕ್ಕೆ ನನಗೆ ಡ್ರೆಸ್ ಇದೆ, ನಾವು ಎಡಿಕ್ತಾದವರು ಕೇಳ್ತೀವಿ ನನಗೆ ಡ್ರೆಸ್ ಇದೆ ಅದಕ್ಕೆ ಅಂತ. ಸ್ಟೂಡೆಂಟ್ಸು ಹಾಗೆ ಎಲ್ಲರಿಗೂ ಅವರದೇ ಆದ ಎಂಬಿಷನ್ಸ್ ಇದೆ, ಕೆಲವರು ಡಾಕ್ಟರ್ಸ್ ಆಗಬೇಕಂತಾರೆ, ಕೆಲವರು ಈಗ ಎಕ್ಸಾಮ್ ಕ್ವಾಲಿಫೈ ಆಗಬೇಕು, ಐ ಐ ಟಿ ಕ್ರ್ಯಾಕ್ ಮಾಡಬೇಕು, ಐ ಎ ಎಸ್ ಅಧಿಕಾರಿ ಆಗಬೇಕು, ಐ ಪಿ ಎಸ್ ಅಧಿಕಾರಿ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ಇದೆಲ್ಲದಕ್ಕೂ ಬಿಸ್ನೆಸ್ ಮ್ಯಾನ್ ಹೊರತುಪಡಿಸಿ ನಿಮಗೆ ಎಲ್ಲದಕ್ಕೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ಸು ನಮ್ಮ ಅಕಾಡೆಮಿಕ್ ಎಕ್ಸಾಮನ್ನು ಕೂಡ ನಾವು ಒಳ್ಳೆಯ ಮಾರ್ಕ್ಸ್ ತಗೊಂಡ್ರೇ ಅದು ಕ್ವಾಲಿಫೈ ಆಗೋದು. ಇಂಟ್ರೆಸ್ಟ್ ಇದೆ ಎಲ್ಲ ಸ್ಟೂಡೆಂಟ್ಸು ಅದು ಒಪ್ಕೊಳ್ತೀವಿ, ಒಪ್ಕೊಳ್ತೀವಿ. ಮುಂಚೆ ನಮ್ದೆಲ್ಲ ನಾವೆಲ್ಲ ಕಾಲೇಜ್ ಅಥವಾ ಎಸ್ ಎಸ್ ಎಲ್ ಸಿ ಪಿ ಯು ಅಲ್ಲಿ ಇದ್ದಾಗ ನಮಗೆ ಫಸ್ಟ್ ಕ್ಲಾಸ್ ಬಂದರೆ ನಮ್ಮ ತಂದೆ ತಾಯಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ, ನನ್ನ ಮಗ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಈಗ ಪೇರೆಂಟ್ಸ್ ಕೂಡ 95 ತಗೊಂಡ್ರು, ಪಕ್ಕದ ಮನೆಯವ್ರು 98 ತಗೊಂಡ್ರೆ ನೀನು ವೇಸ್ಟ್ ಅಂತ ಹೇಳೋ ಪ್ರೆಷರ್ ಮಕ್ಕಳ ಮೇಲೆ ಇದೆ. ಈ ಪ್ರೆಷರ್ ಇಂದಾಗಿಯೇ ನಮ್ಮಲ್ಲಿ ಸ್ಟೂಡೆಂಟ್ಸ್ ಅಲ್ಲಿ ಈ ತರ ಇದ್ರ ಕಡೆಗೆ ಹೋಗ್ತಾ ಇದ್ದಾರೆ. ಬಹಳಷ್ಟು ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇದೊಂದು ಒಂದು ರಿಲೀಫ್ ರಿಲೀಫ್ ಸಿಗುತ್ತೆ ಅಂತ ಅದರ ಕಡೆ ಹೋಗ್ತಾರೆ. ನಿಜವಾಗಿ ಅದು ಮ್ಯಾಜಿಕ್ ಪಿಲ್ ಇದ್ರಿಗೆ ಅಂತ ಭಾವಿಸ್ತಾರೆ. ಇದೇ ಸಂದರ್ಭದಲ್ಲಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಲಾಯಿತು. ವೇದಿಕೆಯಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಡಿವೈಎಸ್ಪಿ ಎಲ್ಕೆ ರಮೇಶ್, ರಾಜಯ್ಯ, ಗಂಗಾಧರ್ ಸ್ವಾಮಿ ಹಾಜರಿದ್ದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ ಹಾಗೂ ವಿದ್ಯಾರ್ಥಿಗಳು ಜೆಸಿ ವೃತ್ತದಿಂದ ನಗರದ ಹಲವೆಡೆ ಸಾರ್ವಜನಿಕರಿಗೆ ಭಿತ್ತಿಪತ್ರಗಳನ್ನು ನೀಡಿ ಜಾಗೃತಿ ಜಾಥಾವನ್ನು ನಡೆಸಿದರು.